ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು ಪವಿತ್ರಾತ್ಮನೇ. ಇವಾಗ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವೆ ನಾನು ಬಿಡಿಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5:8. ಮಾಥೇಯ ಗಾಸ್ಪಲ್ ಚಾಪ್ಟರ್ 5:8. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಪರ್ವತದಲ್ಲಿ ಮಾಡಿದ ಅತಿ ದೊಡ್ಡ ಪ್ರಸಂಗ ಅದು ಪರ್ವತ ಪ್ರಸಂಗವಾಗಿದೆ. ಈ ಪ್ರಸಂಗದಲ್ಲಿ ಅನೇಕ ಜನರು ಸೇರಿಕೊಂಡು ಬಂದಿದ್ದರು, ಅವರಲ್ಲಿಗೆ ಶಿಷ್ಯರಿದ್ದರು. ಅಲ್ಲಿ ಯೇಸು ಕ್ರಿಸ್ತನು ಮಾಡಿದ ಪ್ರಸಂಗ ಇದು ಒಂದು ಪ್ರಸಂಗವಾಗಿದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರು ನೋಡಬೇಕು. ನಿರ್ಮಲ ಚಿತ್ತರೆ ಯಾರು ತಮ್ಮ ಹೃದಯದಲ್ಲಿ ತಮ್ಮ ಆಲೋಚನೆಯಲ್ಲಿ ಪರಿಶುದ್ಧರಾಗುತ್ತಾರೋ ಅವರು ಧನ್ಯರು. ಅಂದರೆ ಅವನ ಆಶೆ ಹೊಂದವರು, ಅವರು ದೇವರ ದರ್ಶನ ನೋಡು. ಹಾಗಾದರೆ ನಿರ್ಮಲ ಚಿತ್ತ ಅಂದರೆ ನಿಮ್ಮ ಹೃದಯದಲ್ಲಿ ನೀವು ನಿರ್ಮಲ, ಅದು ನಿಮ್ಮ ಹೃದಯದಲ್ಲಿ ಪರಿಶುದ್ಧ ಜೀವಿಸಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಡೆದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧ ಕಾಪಾಡಬಹುದು ಎಂಬುದಾಗಿ ನಾವು ಕೆಲವೊಂದು ದೃಷ್ಟಾಂತ ನೋಡಿದ್ರೆ ಮೊದಲನೇ ಸಂಗತಿ ನೋಡ್ತೇವೆ. ನಮ್ಮ ಹೃದಯದಲ್ಲಿ ಯಾವುದೇ ಪಾಪವನ್ನು ಬಚ್ಚಿಡಬಾರದು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28:13. ಪ್ರಾಬು ಸಬ್ರ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಕರುಣೆ ದೊರೆದು. ಪ್ರೇರ ಹೃದಯ ಅಂದರೆ ರಕ್ತ ಮೋಸ ಹೃದಯ ಅಲ್ಲ. ಪ್ರೇರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗೆ ಇಂಗ್ಲೀಷ್ನಲ್ಲಿ ಅದು ಆತ್ಮಿಕ ಆಟನ ಆಟದೆ. ಅದು ಈ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ಪ್ರೇರೆ ಪಾಪವನ್ನು ನೀವು ಮಾಡಿ ಪಾಪನ ಅರಿಕೆ ಮಾಡದೆ ಬಚ್ಚಿಡುವುದಾದರೆ ಇಲ್ಲಿ ದೇವರ ವಾಕ್ಯ ಇರ್ತದೆ, ನಿಮ್ಮ ಪಾಪವನ್ನು ಬಚ್ಚಿಡ್ತಿರೋ ನಿಮಗೆ ಪ್ರಾರ್ಥನೆ ಉತ್ತರವು ಬರೋದಿಲ್ಲ, ನಿಮಗೆ ಯಾವ ಶುಭವು ಬರೋದಿಲ್ಲ, ಯಾವ ಕಷ್ಟ ನಿಮಗೆ ಬಿಡೋಣ ಆಗೋದಿಲ್ಲ. ಆದರೆ ಯಾವಾಗ ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆಯನ್ನು ಬಿಟ್ಟು ಬಿಡಿದ್ರೋ ಆವಾಗ ಮಾತ್ರ ದೇವರ ಕರುಣೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಹಾಗಾದರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗುಪ್ತವಾದ ಪಾಪಗಳು, ಯಾರ ಬಗ್ಗೆ ದ್ವೇಷ, ಯಾರ ಬಗ್ಗೆ ಕೈಯಾದ ಭಾವನೆ, ಯಾರ ಬಗ್ಗೆ ಪ್ರೇರೆ ಅನ್ಫರ್ಗ್ಯೂನೆಸ್, ಪ್ರೇರೆ ಸಮಯ ಕೊಡದೆ ಯಾವುದೇ ಸಂಗತಿಗಳಿದ್ದು ಪ್ರೇ ಈ ದಿನ ಆ ಮನಸ್ಸನ್ನು ತೆಗೆದುಹಾಕಬೇಕು. ನಿಮ್ಮ ಮನಸ್ಸನ್ನು ಯೇಸುಕ್ರಿಸ್ತನ ಶುದ್ಧೀಕರಿಸಿಕೊಂಡು ಒಳ್ಳೆಯ ಮನಸ್ಸಾಕ್ಷಿಯನ್ನು ಅಭ್ಯಾಸ ಮಾಡುತ್ತಾರೆ ಮಾತ್ರವೇ ಪ್ರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಮತ್ತು ದೇವರ ದರ್ಶನವು, ಆ ದೇವರ ಆತ್ಮ ಅಭಿಷೇಕವನ್ನು ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ ಎಂಬುದಾಗಿ ಇಲ್ಲಿ ಯೇಸುಕ್ರಿಸ್ತ ಹೇಳ್ತಾನೆ. ಇನ್ನೊಂದು ದೃಷ್ಟಾಂತವನ್ನು ನೋಡ್ತೇವೆ. 1:6-9. ಫಸ್ಟ್ ಜಾನ್ 1:6-9. ನಾವು ದೇವರ ಸಂಗಡ ಅನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವರಲ್ಲ. ಇಲ್ಲಿ ಅಪ್ಪಸ ಹೇಳ್ತೇನೆ, ನೀವು ದೇವರನ್ನು ಪ್ರೀತಿಸುವವರು, ದೇವರ ಸಂಗಡ ಅನ್ನೋರು ಹೇಳಿ ಕತ್ತಲೆ ಎಂದರೆ ಅರ್ಥ ಪಾಪವಾದ ಪಾಪದಲ್ಲಿ ಜೀವಿಸುತ್ತಾರೆ. ದೇವರು ಹೇಳ್ತೇನೆ, ನೀವು ಸುಳ್ಳಾಡುತ್ತೀರಿ, ಯಾರ ಮುಂದೆ ದೇವರು ಸುಳ್ಳಾಡು ಸತ್ಯವನ್ನು ಅನುಸರಿಸುವರಲ್ಲ. ಇವತ್ತು ಪ್ರೇರೆ ದೇವರು 5 ಹೀಗತ್ತದೆ, ನಾವು ಆತ್ಮ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವು ಕತ್ತಲಿಲ್ಲ ಎಂಬುದೇ. ಅದರ್ಥ ದೇವರು ಪರಿಶುದ್ಧನಾಗಿದ್ದಾನೆ, ಆ ಪರಿಶುದ್ಧ ದೇವರೇ ಪಾಪ ಎಂಬುದು ಇಲ್ಲವಿಲ್ಲ. ನಾವು ದೇವರ ಸಂಗಡ ಅನ್ಯತಿರುವಾಗ ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವಾಗಿದ್ದೇವೆ, ಸತ್ಯವನ್ನು ಅನುಸರಿಸಲ್ಲ. ನೀವು ನಿಮ್ಮ ಬಾಯಿಂದ ನಾನು ದೇವರು ತುಂಬ ಪ್ರೀತಿಸುತ್ತೇನೆ, ತುಂಬ ಪ್ರಾರ್ಥನೆ ಮಾಡ್ತೇನೆ, ದೇವರ ಅನ್ನದ ದೇವಕೊಂಡು ಒಂದರಲ್ಲಿ ಗುಪ್ತವಾಗಿ ಯಾವುದೇ ಪಾಪವನ್ನು ಬಚ್ಚಿಡುವುದಾದರೆ ದೇವರು ಹೇಳ್ತೇನೆ, ದೇವರ ಮುಂದೆ ಸುಳ್ಳಾಡುತ್ತೀರಿ, ಸತ್ಯವನ್ನು ಅನುಸರಿಸಲ್ಲ. ಅದು ಏನು ನೆನವಾಗುತ್ತದೆ, ಆದರೆ ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯತೆ ಅಲ್ಲಿದ್ದೇವೆ. ಇದರ್ಥವಾಗಿದೆ ದೇವರು ಪರಿಶುದ್ಧನಾಗಿದ್ದೇನೆ, ಆ ಪರಿಶುದ್ಧರೊಟ್ಟಿಗೆ ನೀವು ಪರಿಶುದ್ಧ ಜೀವಿಸುವುದಾದರೆ ನೀವು ದೇವರ ಸಂಗಡ ಅನ್ಯತಲ್ಲಿರ್ತೀರಿ. ಅಷ್ಟೇ ಅಲ್ಲದೆ ಒಬ್ಬರ ಸಂಗಡ ಒಬ್ಬರು ನೀವು ಅನ್ಯತಲ್ಲಿರ್ತೀರಿ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರೇರೆ ದೇವರನ್ನು ಯಾರು
ಕಣ್ಣಲ್ಲಿ ನೋಡಲಿಲ್ಲ. ಆ ನೋಡದ ದೇವರನ್ನು ಪ್ರೇರೆ ಆ ಅನ್ನತೆಯನ್ನು ಇಡುವುದಾದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧರೊಟ್ಟಿಗೆ ನೀವು ಪರಿಶುದ್ಧತೆಯಲ್ಲಿ ನೀವು ಜೀವಿಸಿದ್ದಾರೆ. ನೀವು ಒಬ್ಬರ ಸಂಗಡ ಒಬ್ಬರು ಯಥಾರ್ಥ ಹೃದಯದಿಂದ ಶುದ್ಧ ಹೃದಯದಿಂದ ನಿಮ್ಮ ಸಹೋದರನು ಸಹೋದರನು ಹೆಂಡತಿ ಗಂಡನ ಗಂಡತಿ ಶುದ್ಧವಾದ ನಿಷ್ಕಪಟ ಒಬ್ಬರೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ದೇವಸ್ಥಾನದ ಅನ್ನತೆ ಇಲ್ಲಿ ಹೇಳಿಕೊಂಡು ಗುಪ್ತವಾಗಿ ಯಾವುದೇ ಪಾಪ ಯಾವುದೇ ದ್ವೇಷ ಯಾವುದೇ ಕೋಪ ನೀವು ಬಚ್ಚಿಟ್ಟುಕೊಳ್ಳುತ್ತಾರೆ ದೇವರತನೆ ನೀವು ಅದನ್ನು ಸುಲ್ಲಾಡುತ್ತೀರಿ ಸತ್ಯವನ್ನು ಅನುಸರಿಸಲ್ಲ. ಅಷ್ಟೇ ಅಲ್ಲದೆ ಒಬ್ಬರ ಸಂಗಡೊಬ್ಬರು ನಿಮಗೆ ಶುದ್ಧದ ಹೃದಯದಿಂದ ನಿಷ್ಕಪಟವಾದ ಪ್ರೀತಿಯಿಂದ ನಿಮಗೆ ಪ್ರೀತಿ ಮಾಡಲಿಕ್ಕೂ ಆ ಪಾಪ ಅಡ್ಡಿ ಮಾಡ್ತದೆ. ಮಾರ್ಕ್ ನಂಬರ್ ಸುವಾರ್ತೆ 7:23 20-23 ವಾಕ್ಯ ಮಾರ್ಕ್ ಗೋಸ್ಪಲ್ ಚಾಪ್ಟರ್ 7:20-23 ತನಕ. ಮನುಷ್ಯನೊಳಗಿಂದ ಹೊರಡುವಂತಿದೆ ಮನುಷ್ಯನನ್ನು ಹೊಳೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಲೆಗಾರಿಕೆ ಕಳ್ಳತನ ಕೊಳೆ ಆಧಾರ ದರಿವ್ಯಾಸೆ ಕೆಡುಕುತನ ಮೋಸ ಬಂಡುತನ ಹೊಟ್ಟೆಕಿಚ್ಚು ಬೈಗಲು ಸುಕ್ಕು ಬುದ್ಧಿಗೀಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿಂದ ಹೊರಟು ಮನಸ್ಸನ್ನು ಹೊಳೆ ಮಾಡ್ತವೆ ಅಂದನು. ಯೇಸು ಕ್ರಿಸ್ತನೆ ಈ ಮನಸ್ಸಿನಲ್ಲಿ ಪ್ರೇ ಯಾವ ಕೆಟ್ಟ ಆಲೋಚನೆ ಬರುತ್ತವೋ ಆ ಕೆಟ್ಟ ಆಲೋಚನೆ ಕೂಡಲೇ ತೆಗೆದು ಹಾಕಿದರೆ ಆಲೋಚನೆಗಳು ಪ್ರೇರೆ ನಿಮ್ಮ ಮನಸ್ಸಿನ ತುಂಬಲ್ಪಡುವಾಗ ನಿಮ್ಮ ಬಾಯಿಯಿಂದ ಬರೋ ಮಾತಿನಲ್ಲಿ ಅದೇ ಕೆಟ್ಟ ಆಲೋಚನೆ ದುರ್ಭಾಷೆ ಹೊಲಸು ಮಾತು ಖುಷಿಯದ ಮಾತು ಹುಚ್ಚು ಬುದ್ಧಿ ಬರುತ್ತವೆ. ಯಾಕಂದರೆ ನಿಮ್ಮ ಹೃದಯದಲ್ಲಿ ತುಂಬಿ ಹುಟ್ಟಿದ ಅದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆ ಬರುವಂಥ ಬಾಗಿಲುಗಳು ಆಗಿದ್ದಾವೆ. ಒಂದು ಕಣ್ಣು ನೀವು ಕಣ್ಣಲ್ಲಿ ಏನು ನೋಡುತ್ತಿರೋ ಭಾರಿ ಕ್ಯಾರೆಕ್ಟರ್ ಯಾಕಂದರೆ ಕಣ್ಣಿನ ಮುಖಾಂತರ ಕಿವಿಲಿ ಕೇಳುವ ಮುಖಾಂತರ ಕೆಟ್ಟ ಆಲೋಚನೆಗಳು ಒಳಗೆ ಹೋಗ್ತವೆ. ಮತ್ತು ಅದು ಒಳಗೆ ಹೋದ ಕೆಟ್ಟ ಆಲೋಚನೆಗಳು ನೀವು ತೆಗೆದು ಹಾಕದಿದ್ದರೆ ಅದು ಅಲ್ಲಿ ಗೂಡು ಕಟ್ಟುತ್ತವೆ. ಮತ್ತು ಅದೇ ಬಾಯಿಲಿ ಬಂದು ನಿಮ್ಮ ಶರೀರವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಆತ್ಮ ಜೀವಿತವನ್ನು ಹೊಳೆ ಮಾಡ್ತದೆ ಎಂಬುದು ಯೇಸು ಕ್ರಿಸ್ತನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಎಫೆಸದವರಿಗೆ ಪತ್ರಿಕೆ 4:31-5 ವಾಕ್ಯ ಎಫೆಸಿಯನ್ಸ್ ಚಾಪ್ಟರ್ 4:31 ಆ್ಯಂಡ್ ಚಾಪ್ಟರ್ 5:5 ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳು ಸಕಲ ವಿಧವಾದ ದುಷ್ಟತ್ವ ನಿಮ್ಮಿಂದ ದೂರ ಮಾಡಿರಿ. ಅಪ್ಪ ಪಡ್ತಾನೆ ಇದು ಪ್ರೇರೆ ನಿಮ್ಮ ಮನಸ್ಸಲ್ಲಿ ತುಂಬ ಪಡೋದು ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ದುಷ್ಟ ನಿಮ್ಮಿಂದ ಅಂದರೆ ನಿಮ್ಮ ಮನಸ್ಸಿನಿಂದ ನಿಮ್ಮ ಆಳದಲ್ಲಿ ತುಂಬ ಈ ಕೆಟ್ಟ ಆಳದನ್ನು ತೆಗೆದು ಹಾಕಿದರೆ ಮಾತ್ರವೇ ಪ್ರೇ ಈ 30 ವಾಕ್ಯ ಅಂತದೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರ ಆಗಿಯೂ ಸಮಯಸುವಾಗಿರ್ತೀರಿ. ಪ್ರೇ ಈ ದೇವರ ನಿಮ್ಮ ಹೃದಯ ಶುದ್ಧೀಕರಿಸಲು ಪಡಬೇಕಾ? ಪ್ರೇರೆ ದೇವರ ಆಶೀರ್ವಾದ ನಿಮಗೆ ಬೇಕಾ? ಈ ಲೋಕದಲ್ಲಿ ಧನ್ಯರಾಗಬೇಕಾ? ಪ್ರಾರ್ಥನೆ ವೀರರಾಗಬೇಕಾ? ಪವಿತ್ರಾತ್ಮ ಭರಿತರಾಗಬೇಕಾ? ಪವಿತ್ರಾತ್ಮ ಅಭಿಷೇಕ ಅನುಭವ ಮಾಡಬೇಕಾಗಾದ್ರೆ ಪ್ರೇ ನಿಮ್ಮ ಮನಸ್ಸಲ್ಲಿರುವಂಥ ದ್ವೇಷ ಆ ಕೋಪ ಆ ಕ್ರೋಧ ಕಲಹ ದೂಷಣೆ ಬಂದ ಎಲ್ಲ ಸ್ವಭಾವಗಳು ಎಲ್ಲ ಆಲೋಚನೆಗಳು ಕಟ್ಟ ನಿಮ್ಮ ಮನಸ್ಸಿನಿಂದ ನೀವು ಹೊರಗೆ ಬಿಸಾಡಲೇಬೇಕು. ಆವಾಗ ಮಾತ್ರ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ. ದೇವರ ವಾಕ್ಯ ತುಂಬಲ್ಪಡುವಾಗ ಪ್ರೇರೆ 5 ವಾಕ್ಯ ನೋಡ್ತೇವೆ. 4 ಮತ್ತು 5 ವಾಕ್ಯ ಓದ್ತೇನೆ. ಹೊಲಸು ಮಾತು ಹುಚ್ಚು ಮಾತು ಕುಚದ ಮಾತು ಇವು ಬೇಡ ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರು ಉಪಕಾರಿಸುತ್ತೆ ಮಾಡುವುದು ಉತ್ತಮ. ಜಾರರು ದುರಾಚಾರಿಗಳು ವಿಗ್ರಹಾರದಕ್ಕಂಥ ಲೋಭಿಗಳು ಇವರು ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೇ ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಹುಚ್ಚು ಮಾತು ಹೊಲಸು ಮಾತು ಕುಚದ ಮಾತು ಪ್ರೇ ನಿಮ್ಮ ಮರದಲ್ಲಿ ಕೆಟ್ಟದ್ದನ್ನು ತುಂಬಿದರೆ ಮಾತ್ರವೇ ಆ ಮಾತನ್ನೇ ಹೊಲಸು ಬರ್ತದೆ ಕುಚ್ಚದ ಮಾತು ಬರ್ತದೆ. ಪ್ರೇ ಇದು ಆಗೋದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೇ ಅನೇಕರು ಪ್ರೇ ವ್ಯಭಿಚಾರ ಮಾಡುತ್ತಾರೆ ಮನಸ್ಸಿನಲ್ಲಿ ಪ್ರೇ. ನಂತರ ಸರಿಯಲ್ಲ ಈ ಮನಸ್ಸಿನ ಪ್ರೇ ಈ ಜಾರರು ದೂರಾಜರು ಈ ವಿಗ್ರಹೋಪಿ ಈ ಎಲ್ಲ ಪಾಪಗಳು ಮೊದಲು ನಿಮ್ಮ ಮನಸ್ಸಲ್ಲಿ ಬರ್ತವೆ. ಮನಸ್ಸಲ್ಲಿ ಬಿಡಾರ ಮಾಡಲಿ ಕೊಟ್ಟ ನಂತರ ಅದು ಶರೀರದಲ್ಲಿ ಮಾಡ್ತಾರೆ. ಇಂಥವರು ಪರಲೋಕ ಹೋಗುವುದಿಲ್ಲ, ಪರಲೋಕ ಬಾಧರಾಗುವುದಿಲ್ಲ, ಇಂಥವರ ಆಸನ ಅನುಭವ ಆಗುದೇ ಎಂದು ಅಪ್ಪಸ್ತಪಾಲ ಹೇಳ್ತಾನೆ ಪ್ರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1 ಸಾಮಾನ್ಯ ಪುಸ್ತಕ 15:5 23 ವಾಕ್ಯ 1 ಸಾಮ್ಯುಯೇಲ್ 15:23 ಅವಿದ್ಯತೆಯು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಇವತ್ತು ಅನೇಕರು ಮಾಟ ಮಂತ್ರ ಎಂದರೆ ದೇವರ ವಾಕ್ಯಕ್ಕೆ ಅವಿದ್ಯರಾಗುವುದಾದರೆ ಅದುವೇ ಮಾಟ ಮಂತ್ರಕ್ಕೆ
ಆಗಿದೆ ಎಂಬುದಾಗಲಿ ಇಲ್ಲಿ ಸಾಮುವೇಲನು ಸೌಲನು ಹೇಳ್ತಾನೆ. ಮತ್ತು ಹಠವು ಪದೇ ದೇವರು ಮಾತನಾಡುವಾಗ ನೀವು ವಿಧೇಯರಾಗುವುದಿಲ್ಲ, ಹಠ ಮಾಡ್ತೀರಿ. ಹಠವು ಮಿಥ್ಯ ಭಕ್ತಿಗೂ ಅಂದರೆ ಕಪಟ ಭಕ್ತಿಗೂ ವಿಗ್ರಹ ನಿಮಗೂ ಸಮಾನವಾಗಿದೆ. ಯಾಕಂದರೆ ಪರೇ ನಿಮ್ಮ ಮನಸ್ಸಲ್ಲಿ ಎಂದಿಗೂ ಪ್ರೇರೆ ದೇವರ ವಾಕ್ಯ ಅವಿದಾಗಬೇಡಿ. ಅವಿದೆ ಆದರೆ ಅದು ಮಾಟ ಮತ್ತೆ ಒಳಗಾಗಿದೆ. ದೇವರು ಮಾತನಾಡುವಾಗ ಹಠ ಮಾಡಬೇಡಿ, ವಿಧೇಯನಾಗಿರಿ. ಹಠವು ಅಥವಾ ಕಪಟ ಭಕ್ತಿಯು ವಿಗ್ರಹ ಹಾಗೆ ಈ ವಿಗ್ರಹಗಳನ್ನು ಬರೀ ನೋಡಿ. ಇದಕ್ಕೆ ಅಪ್ಪಸ ಪೌಲನು ಹೇಳ್ತಾನೆ ಪರೇ ಈ ದ್ವೇಷ, ಈ ಕೋಪ, ಈ ಕ್ರೋಧ, ಈ ಕಲಹ, ಈ ದೂಷಣೆ, ಇದೆಲ್ಲ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಚ್ಚಿಡಿದ್ರೆ ಅದೊಂದು ವಿಗ್ರಹಕ್ಕೆ ಸಮಾನವಾಗಿದೆ. ಅದೊಂದು ಮೂರ್ತಿಗೆ ಸಮಾನವಾಗಿದೆ. ಈ ಮೂರ್ತಿಗಳನ್ನು, ಈ ವಿಗ್ರಹಗಳನ್ನು ನೀವು ಹೊರಗೆ ಹಾಕಬೇಕು. ಹೇಗೆ ಹಾಕುವುದು ಎಂಬುದಾಗಿ ಈಗ ನಾನು ನಿಮಗೆ ಕಲಿಸಿಕೊಡ್ತೇನೆ. ಎರಡನೇ ಕೊರಿಂಥದವರಿಗೆ ಪತ್ರಿಕೆ 10:3-6. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕಸಂಬಂಧವಾದ ಆಯುಧಗಳು ಅಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥಗಳಾಗುವೆ. ಪ್ರಜಾಪತಿ ಪೌಲ್ ಹೇಳ್ತಾನೆ, ಇವತ್ತು ಸೈತನನ್ನು ಆಕ್ರಮಣ ಮಾಡುವ ಅಥವಾ ಸೈತನ ಅಟ್ಯಾಕ್ ಮಾಡುವ ಅಥವಾ ಯುದ್ಧ ಭೂಮಿ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳಲ್ಲಿ ಸೈತನ ಪ್ರಥಮವಾಗಿ ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. ಏಕೆಂದರೆ ಕೆಟ್ಟ ಆಲೋಚನೆ, ದ್ವೇಷ, ಕೋಪ ಎಲ್ಲ ಸಂಗತಿಗಳು ನಿಮ್ಮ ಮನಸ್ಸಲ್ಲಿ ತುಂಬಲ್ಪಟ್ಟುಕೊಂಡು ಅಲ್ಲಿ ಸೈತನು ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳುತ್ತಾನೆ. ಕೋಟೆ ಆಗದೆ ಅಪ್ಪದ ಪಾಲು ಹೇಳ್ತಾನೆ, ಈ ನಿಮ್ಮ ಮನಸ್ಸಲ್ಲಿರುವ ಕೆಟ್ಟ ಆಲೋಚನೆಗಳು, ಅಪ್ಪ ನಂಬಿಕೆ, ಭಯ, ಜಿಗುಪ್ಸೆ, ನಿರಾಸೆ, ಇದೆಲ್ಲ ಕೆಟ್ಟ ಕೆಟ್ಟ ಪಾಪಗಳು. ಅದನ್ನು ತೆಗೆದುಹಾಕಬೇಕಾದ್ರೆ ಅದು ಪ್ರೇರೆ. ಇಲ್ಲಿ ಪುನಃ ನೋಡಿದ್ರೆ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸೋದಕ್ಕೆ ಏರ್ಪಟ್ಟಿರುವ ಉನ್ನತದ ಎಲ್ಲ ಕೃತ್ಯಗಳನ್ನು ಕಡಿವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯಾಗುವುದೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡೋದಕ್ಕೆ ಬದ್ಧ ಸಿದ್ಧರಾಗಿದ್ದೇವೆ. ಈ ವಾಕ್ಯ ಪ್ರಕಾರ ಪರೇ ನೀವು ಈ ಮೂರು ಆಯುಧಗಳು ಉಪಯೋಗ ಮಾಡಬೇಕು. ಒಂದು ಆಯುಧವಾಗಿದೆ ಪರೇ ನಿಮ್ಮ ಮನೆ ಕೆಟ್ಟ ಆಲೋಚನೆಗಳು ಬರುವಾಗ, ಭಯ ಬರುವಾಗ, ನಿರಾಸೆ ಬರುವಾಗ, ಜಿಗುಜೆ ಬರುವಾಗ ಎಲ್ಲ ಸಂಗತಿ ಬರೀ ಕೂಡಲೇ ಪರೇ ದೇವರ ವಾಕ್ಯಗಳನ್ನು ಪದೇ ಪದೇ ಬಂದ ಮಾತನಾಡಬೇಕು. ದೇವರು ಕೊಟ್ಟ ವಾಗ್ದಾನ ಸಾಧ್ಯವಾದಷ್ಟು ಬರುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ನಿಮಗೆ ಯಾವುದೇ ಬಗ್ಗೆ ಭಯ ಬಂತು ಪರೇ, ಭಯ ಬಂದ ಕೂಡಲೇ ಆ ಭಯವು ನಿಮ್ಮಲ್ಲಿ ಒಳಗೆ ಬೀಡ ಕೂತ್ಕೊಂಡ್ರೆ ನಿಮ್ಮೆಲ್ಲ ಸಮಯದಲ್ಲಿ ಭಯದ ಆತ್ಮ ಕಾಡುತ್ತದೆ. ಅದೇ ಭಯದ ಒಳಗೆ ಬಂದ ಕೂಡಲೇ ಭಯ ಒಳಗೆ ಹಾಕಬೇಕು ನೀವು ಹೇಳಬೇಕು. 2 ತಿಮೊಥೆ 1:7 ದೇವರನ್ನೇ ಕೊಟ್ಟ ಆತ್ಮವು ಏಡಿ ತಂದ ಆತ್ಮವಲ್ಲ, ದೇವರ ಆತ್ಮ ಬಲ ಪ್ರೀತಿ ಶಿಕ್ಷಣ ಆತ್ಮ ಕೊಟ್ಟಿದ್ದ ಮೇಲೆ ಪದೇ ಪದೇ ವಾಕ್ಯ ನಿಮ್ಮದು ಬಂದೆ ಮಾತನಾಡುತ್ತಾ ಇರುವಾಗ ಪ್ರೇ ಆ ನಿಮ್ಮ ಒಳಗಿದ ಭಯದ ಆಲೋಚನೆ ಅದು ನಿಮ್ಮಿಂದ ಬಿಟ್ಟು ಹೋಗ್ತೇವೆ. ಅದೇ ಪ್ರೇ ಯಾವುದೇ ಸರಿಯಾದ ಸ್ವಭಾವಗಳು ಪಾಪನ ಒಳಗಿದ್ದರೆ ಪ್ರೇ ವಾಕ್ಯವನ್ನು ಅರಿಕೆ ಮಾಡಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರೇ. ಆ ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರೇ, ಆಗ ನಿಮ್ಮ ಮನಸ್ಸುದ್ದೀಕರಿಸಲ್ಪಡುತ್ತೆ. ಇನ್ನೊಂದು ಪ್ರೇ ಅನ್ಯ ಭಾಷೆಯಲ್ಲಿ ಪ್ರೇ ನೀವು ಪ್ರಾರ್ಥನೆ ಮಾಡಬೇಕು ಪ್ರೇ. ನೀವು ಗಂಟೆ ಗಂಟೆ ಪ್ರೇ ದೇವರು ಕೊಟ್ಟ ಅನ್ಯ ಭಾಷೆ ಪ್ರೇ ಅದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಎಲ್ಲ ಮನಸ್ಸಿನ ಕೆಟ್ಟ ಆಲೋಚನೆಗಳು ಎಲ್ಲ ಪಾಪಗಳು ಅದು ಪರಿಪೂರ್ಣ ಅನ್ಯ ಭಾಷೆಯ ಪ್ರಾರ್ಥನೆ. ಇಷ್ಟೊಂದು ಶಕ್ತಿ ಉಂಟು ಪ್ರೇ ಅನ್ಯ ಭಾಷೆ, ಇಷ್ಟೊಂದು ಪವರ್ ಉಂಟು ಪ್ರೇ ಅನ್ಯ ಭಾಷೆಯ ಪ್ರಾರ್ಥನೆಯಲ್ಲಿ. ಪವಿತ್ರ ಬೆಂಕಿ ಪ್ರೇರೆ ನಿಮ್ಮ ಮನಸ್ಸು ಎಲ್ಲ ಕೆಟ್ಟ ಆಲೋಚನೆಗಳು ಕಲ್ಮಸು ಅದು ಪರಿಪೂರ್ಣ ಶುದ್ಧೀಕರಿಸುವ ಸಾಮರ್ಥ್ಯ ಅನ್ಯ ಭಾಷೆಯ ಪ್ರಾರ್ಥನೆ ಉಂಟು ಪ್ರೇ. ಇವತ್ತು ಪ್ರೇ ಅನೇಕರು ಪ್ರೇ ಅನೇಕರ ಮನಸ್ಸಲ್ಲಿ ಚಿಂತೆ, ಬೇಸರ, ನಿರಾಸೆ, ಜಿಗುಪುಷೆ, ದ್ವೇಷ, ಕೋಪ, ಮತ್ಸರ, ಜಗಳ, ಹೊಟ್ಟೆ ಕಿಚ್ಚು ಮತ್ತು ವ್ಯಭಿಚಾರದ ಆಲೋಚನೆಗಳು ಇದೆಲ್ಲ ಕೆಟ್ಟ ತುಂಬಲ್ಪಟ್ಟುಕೊಂಡು ಅವರ ಮನಸ್ಸು ಪ್ರೇ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುದ, ಯಾವಾಗಲೂ ಮನಸ್ಸಿನಲ್ಲಿ ನೋವುಗಳು, ಯಾವಾಗಲೂ ಮನಸ್ಸಿನಲ್ಲಿ ಬೇಸರ, ಯಾವಾಗಲೂ ಬಾಯಿಲೆ ಬರುವ ಕೆಟ್ಟ ಕೆಟ್ಟ ಮಾತುಗಳು ಬಾಯಿಲೆ ಬರುವುದು, ಕೋಪ ಬಂದುಗಳು ಸಪಿಸಿ ಇದೆಲ್ಲ ಸಂಗತಿಯಿಂದ ನಿಮಗೆ ಬಿಡಿರಾಗಬೇಕಾ, ಮನಸ್ಸು ಶುದ್ಧೀಕರಣ ಆಗಬೇಕಾ? ಫಸ್ಟ್ ಆಯುಧವಾಗಿದೆ ದೇವರ ವಾಕ್ಯವನ್ನು ಪ್ರೇರೇ ಅರಿಕೆ ಮಾಡಬೇಕು, ಮಾತನಾಡು. ಅದರಲ್ಲಿ ಆಗಿಲ್ಲವಾದರೆ ಅನ್ಯ ಭಾಷೆಯಲ್ಲಿ ಗಂಟೆ ಗಂಟೆ, ಒಂದು ಗಂಟೆಗಿಂತಲೂ ಜಾಸ್ತಿ ಗಟ್ಟಿಗಟ್ಟಿಯಾಗಿ ವೈಯಕ್ತಿಕವಾಗಿ ನಿಮ್ಮ ಕೋಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡು ಅನ್ಯ ಭಾಷೆಯಲ್ಲಿ ಒಂದು ಗಂಟೆ ಎರಡು ಗಂಟೆ ಪ್ರಾರ್ಥನೆ ಮಾಡಿ. ಅನ್ಯ ಭಾಷೆ ಸತತವಾಗಿ 1 ಗಂಟೆ 2 ಗಂಟೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ, ಎಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಅದು ಕಡವಿ ಹೋಗುವಂಥ ಸಾಮರ್ಥ್ಯ ಅನ್ಯ ಭಾಷೆಯ ಪ್ರಾರ್ಥನೆಗೆ ಉಂಟುಪಡೆ. 3ನೇ ಆಯುಧವಾಗಿದೆ ದೇವರನ್ನು ಬುದ್ಧಿಯಿಂದ ಸ್ತುತಿ ಪದಗಳಿಂದ ಸ್ತುತಿಸುವವರಾಗಬೇಕು, ಆರಾಧಿಸುವವರಾಗಬೇಕು, ಕೊಂಡಾಡುವವರಾಗಬೇಕು. 4ನೇ ಆಯುಧವಾಗಿದೆ ಪ್ರೇರೆ ಅವಿಧೇಯತೆಗೆ ಶಿಕ್ಷೆ ಮಾಡಬೇಕು. ಅಂದರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗದೆ ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾವ ದೇವರ ವಾಕ್ಯಕ್ಕೆ ವಿಧೇಯರಾಗಿತ್ತಿರೋ ಆವಾಗ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಶುದ್ಧೀಕರಿಸಲ್ಪಡುತ್ತದೆ. ಆಗ ಶುದ್ಧವಾದ ಮನಸ್ಸು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಒಂದು ವೇಳೆ ಬರೀ ಈ 4 ಆಯುಧನ ಉಪಯೋಗ ಮಾಡೋದಿಲ್ಲವೋ
ಪ್ರೇರೆ. ಆಗ ಈ ಕೆಟ್ಟ ಆಲೋಚನೆಗಳು ಅಥವಾ ಈ ಕೆಟ್ಟ ಸ್ಮೂರ್ತಿಗಳು ಅಥವಾ ಈ ಸಂಗತಿಗಳು ನಿಮ್ಮನ್ನು ನೆಲೆಗೊಳ್ಳುತ್ತವೆ ಮತ್ತು ದೇವರ ಮುಂದೆ ನೀವು ನಿರ್ಮಲವಾಗಿ ಇರುವುದಿಲ್ಲ. ದೇವರ ಆಶೀರ್ವಾದಕ್ಕೆ ನೀವು ಅಡ್ಡಿಯಾಗ್ತೀರಿ, ದೇವರ ಕರುಣೆ ನಿಮಗೆ ಅಡ್ಡಿಯಾಗ್ತದೆ. ಅದೇ ಆಶೀರ್ವಾದ ಬೇಕಾ? ದೇವರ ಆತ್ಮನೇ ಇವತ್ತು ನಿಮ್ಮ ಮನಸ್ಸಲ್ಲಿ ಸೈತಾನನ ತರುವಂಥ ಎಲ್ಲ ಕೆಟ್ಟ ಆಲೋಚನೆಗಳು, ಸೈತಾನನ ಎಲ್ಲ ಜಿಗುಪ್ಸೆ, ನಿರಾಸೆ, ಎಲ್ಲ ರೀತಿಯ ಪಾಪದ ಸಂಗತಿಗಳು, ಎಲ್ಲ ರೀತಿಯ ಕೆಟ್ಟ ವ್ಯಭಿಚಾರ ಅಂತೆಲ್ಲ ಆಲೋಚನೆಗಳು ಬರೋ ಇಮ್ಮಿಡಿಯೇಟ್ ಬರೇ ಈ ನಾಲ್ಕು ಐದು ಒಂದು ಆಯುಧವಾಗಿದೆ. ಕಂಟಿನ್ಯೂ ಇದರ ವಾಕ್ಯವನ್ನು ಮಾತನಾಡಬೇಕು, ಗಟ್ಟಿ ಗಟ್ಟಿ ಓದಬೇಕು, ಹರಿಕೆ ಮಾಡಬೇಕು. ಅದರಲ್ಲಿ ಆಗಲಿಲ್ಲ ಎರಡನೇದಾಗಿ ಅನ್ಯ ಭಾಷೆ ಗಟ್ಟಿ ಗಟ್ಟಿ ಪ್ರಾರ್ಥನೆ ಮಾಡಬೇಕು. ಮೂರನೇ ಆಯುಧವಾಗಿದೆ ಸ್ತುತಿ ಆರಾಧನೆ ಮಾಡಬೇಕು. ನಾಲ್ಕನೇ ಆಯುಧವಾಗಿದೆ ದೇವರ ಬಗ್ಗೆ ವಿಧಾನ. ಈ ನಾಲ್ಕು ಆಯುಧನ ಉಪಯೋಗ ಮಾಡುವಾಗ ಅಪ್ಪ ಎಲ್ಲ ಕೋಟೆಗಳನ್ನು ಕೊಂದೊಂದು ಕಡವೆ ಹಾಕಿತೀರಿ, ಎಲ್ಲ ಅವಿಧ್ಯತೆಗೆ ಶಿಕ್ಷೆ ಮಾಡ್ತೀರಿ. ಮತ್ತು ಮನಸ್ಸು ವಿಧೇಯತೆಗೆ ಒಪ್ಪಿಸಿ ಕೊಡುವಾಗ ಅಲ್ಲಿ ಪರಿಶುದ್ಧತೆ ಬರುತ್ತದೆ. ಅದೇ ಎಕ್ಸಾಂಪಲ್ ನೋಡಿದ್ರೆ ಪೇತನ ಬರೆದ ಮೊದಲನೇ ಪತ್ರಿಕೆ ಅದೇ ಒಂದನೇ ಆಯುಧದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ, ಫಸ್ಟ್ ಪೀಟರ್ ಚಾಪ್ಟರ್ 1:22. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗತಕ್ಕದ್ದು. ಈಗಿರಲಾಗಿ ಒಬ್ಬರನ್ನೊಬ್ಬರು ಯಥಾರ್ಥ ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಇಲ್ಲಿ ಅಪ್ಪ ಅತಿ ಸ್ಪಷ್ಟ ಇರ್ತದೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗುವಾಗ ನಿಮ್ಮ ಆತ್ಮಗಳು ಶುದ್ಧೀಕರಿಸಲ್ಪಡುತ್ತವೆ. ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಟ್ಟು ಯಥಾರ್ಥ ಪ್ರೀತಿಯು ನಿಮ್ಮ ಮನ ತುಂಬಲ್ಪಡ್ತದೆ. ಅಪ್ಪದ ಪೇತ್ರ ಹೇಳ್ತಾನೆ, ಪುನಃ ಹೇಳ್ತಾರೆ ಅಪ್ಪದ ಪೇತ್ರ ಹೇಳ್ತಾನೆ ಫಸ್ಟ್ ಪೀಟರ್ 1:22. ನೀವು ಯಾವಾಗ ಸತ್ಯೋಪದೇಶಕ್ಕೆ ವಿಧೇಯರಾಗಿರ್ತೀರೋ ದೇವರ ಬಗ್ಗೆ ವಿಧೇಯರಾಗುವಾಗ ನಿಮ್ಮ ಮನಸ್ಸು ದೇವರ ವಾಕ್ಯದಿಂದ ಶುದ್ಧೀಕರಿಸಲ್ಪಡುತ್ತದೆ. ಶುದ್ಧ ಮನಸ್ಸು ನಿಮ್ಮಲ್ಲಿ ನೆಲೆಗೊಳ್ಳುತ್ತೆ. ಆಗ ಶುದ್ಧವಾದ ಪ್ರೀತಿ, ನಿಷ್ಕವಾದ ಪ್ರೀತಿ ನಿಮ್ಮ ಒಳಗೆ ಬಂದು ನೀವು ಗಂಡ ಹೆಂಡತಿಯನ್ನು ಪರ ಪ್ರೀತಿ ಮಾಡ್ತೀರಿ, ಮಕ್ಕಳನ್ನು ಪ್ರೀತಿ, ಒಬ್ಬರನ್ನು ಪ್ರೀತಿ ಮಾಡಿ. ಈ ರೀತಿ ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಡಬೇಕಾ? ದೇವರ ವಾಕ್ಯಕ್ಕೆ ವಿಧೇಯತೆ ಅತಿ ಪ್ರಾಮುಖ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತಿದ್ರೆ ಎಫೆಸ್ ದೇವರಿಗೆ ಬರೆದ ಪತ್ರಿಕೆ 5:27 27 ವಾಕ್ಯ, ಎಫೆಸ್ 5:27. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಲ್ಲದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪ್ರಿಯ ಅಪ್ಪಸ ಪೌಲು ಹೇಳ್ತಾನೆ, ನೀವು ಈ ಟಿವಿ ಮಾಧ್ಯಮದಲ್ಲಿ ಕೇಳುವಂಥ ಈ ಸಂದೇಶದಲ್ಲಿ ಪವಿತ್ರಾತ್ಮ ಅಭಿಷೇಕ, ಪವಿತ್ರ ಶಕ್ತಿ ಪ್ರೇ ಈ ವಾಕ್ಯದಲ್ಲಿ ನೆಲೆಗೊಂಡಿದೆ. ಪ್ರೇ ಈ ಸಂದೇಶ ಕೇಳಿ ಅದನ್ನು ಮರೆತು ಬಿಡದೆ ಅದಕ್ಕೆ ನಾವು ವಿಧೇಯರಾಗುತ್ತಿರು. ವಿಧೇಯರಾಗುವಾಗ ಅಪ್ಪಸ ಪೌಲು ಹೇಳ್ತಾನೆ, ನಿಮ್ಮ ಮನಸ್ಸಿನ ಕಲಂಕ, ನಿಮ್ಮ ಸುಕ್ಕು ಮುಂದೆ ಎಲ್ಲ ಕಲಂಕವನ್ನು, ಎಲ್ಲ ಸುಕ್ಕು, ಎಲ್ಲ ಕೋಟೆ, ಎಲ್ಲ ಕೊತ್ತಲುಗಳು ಅದು ಕಡವೆ ಹಾಕುವ ಸಾಮರ್ಥ್ಯ ಪ್ರೇರೆ. ನೀವು ಕೇಳುವಂಥ ವಾಕ್ಯ ಕೇಳಿ ವಿಧೇಯರಾಗುವಾಗ ಈ ಆಯುಧವು ಅಪ್ಪಸ ಪಡುತ್ತದೆ. ಈ ಆಯುಧವು ನಿಮ್ಮ ಮನಸ್ಸಿನ ಕೋಟೆ ಕೊಂದ ಕಡವೆ ಹಾಕುತ್ತದೆ, ಎಲ್ಲ ಆಯುಧತೆಗೆ ಶಿಕ್ಷೆ ಮಾಡ್ತದೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಪರಿಪೂರ್ಣ ಶುದ್ಧವಾದ ಮನಸ್ಸು, ಶುದ್ಧವಾದ ಮನಸ್ಸಾಕ್ಷಿ, ನಿಮ್ಮ ಮನಸ್ಸು ಪರಿಪೂರ್ಣ ಪವಿತ್ರಾತ್ಮನ ಹತೋಟಿಗೆ ಬಂದು ವಿಧೇಯತೆಗೆ ನೀವು ಒಪ್ಪಿಸಲ್ಪಡ್ತೀರಿ. ಈ ರೀತಿ ಮಾಡುವಾಗ ಪ್ರೇರೆ ನಿಮ್ಮ ಹೃದಯವು ನಿರ್ಮಲವಾಗುತ್ತದೆ, ನೀವು ಧನ್ಯರಾಗ್ತಿದ್ದೀರಿ. ದೇವರ ಪ್ರಸನ್ನತೆ, ದೇವರ ಆತ್ಮನ ಸ್ವರ ಕೇಳಲಿಕ್ಕೆ ನಿಮ್ಮ ಕಿವಿಗೆ ಚುರುಕಾಗುತ್ತೆ, ಪವಿತ್ರಾತ್ಮನ ಪ್ರಸನ್ನ ಅದೇ ಪ್ರತಿ ಗಳಿಗೆನೂ ಅನುಭವ ಮಾಡ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಪ್ರಾರ್ಥನೆ ಇದ್ದರು ಉತ್ತರ ಕೊಡುತ್ತೆ. ಯಾಕೆಂದರೆ 1 ಬರೆದ ಪತ್ರಿಕೆ 3:21 ಫಸ್ಟ್ ಜಾನ್ಸ್ 3:21-22 ಅಲ್ಲಿ ಹೀಗೆ ಉಂಟು ಪ್ರೇರೆ, ನಿಮ್ಮ ಹೃದಯವು ನಿಮಗೆ ದೋಷಿ ಒಂದು ತಿರುಪು ಕೊಡದಿದ್ದರೆ ದೇವರು ನಿಮಗೆ ಧೈರ್ಯ ಉಂಟು. ಒಂದು ವೇಳೆ ನಿಮ್ಮ ಮನಸ್ಸು ನಿಮಗೆ ತಿರುಪು ಕೊಟ್ಟರೆ ನಿಮಗೆ ಪ್ರಾರ್ಥನೆಗೆ ಅಡ್ಡಿ ಆಗ್ತದೆ. ಅಪ್ಪಸಲ ಯೋಳತೆ ಮತ್ತು ನಾವು ಆತನ ಆಜ್ಞೆ ಕೊಂಡಿಡಿದು ಆತನಿಗೆ ಮೆಚ್ಚಿದ ಕಾರ್ಯ ಮಾಡುವುದರೆ ಏನು ಬೇಡಿಕೊಂಡರೂ ನಿಮ್ಮೆಲ್ಲ ಪ್ರಾರ್ಥನೆ ತಗೊಳ್ಳೋಣಾಗಿದ್ದಾನೆ. ದೇವರು ನಿಮ್ಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರು ನಿನ್ನ ಸ್ತೋತ್ರ ದೇವರನ್ನು ಕೊಂಡಾಡ್ತಾನೆ. ದೇವಿ ಸಂದೇಹಗಳ ಪ್ರತಿಯೊಬ್ಬ ಭಿಕ್ಷಕರು ದೇವ ತಮ್ಮ ಮನಸ್ಸಿನಲ್ಲಿ ತಮ್ಮ ಆಲೋಚನೆ ನಿರ್ಮಲವಾಗಿರುವುದಕ್ಕೆ ನೀನು ಕಲಿಸಿಕೊಟ್ಟ ಪ್ರಕಾರ ಇಲ್ಲಿನ ಜನರು ಈ ಆಯುಧಗಳನ್ನು ಉಪಯೋಗಿಸಿಕೊಂಡು ಅವರು ನಿರ್ಮಲ ಚಿತ್ತವನ್ನು ಕಾಪಾಡಿ ಕೃಪೆ ಕೊಟ್ಟು ಈ ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡಬೇಕು, ಅವರ ಮೇಲಿನ ಕರುಣೆ ತೋರಿಸಬೇಕು, ಅವರೆಲ್ಲ ಪ್ರಾರ್ಥನೆ ಉತ್ತರ ಕೊಡಬೇಕು, ಅವರಿನ ಪ್ರಸನ್ನತೆಯಿಂದ ತುಂಬಿಸಬೇಕನ್ನು ಬೇಡಿಕೊಳ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಜಯ 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 ವೀರ ದೇವ.
ನಿತ್ಯ ಸ್ತುತಿ ತನ್ನಿ.